ಅಗತ್ಯ ವಸ್ತುಗಳ ಖರೀದಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಎಂದಿನಂತೆ ಕಿರಾಣಿ ಅಂಗಡಿಗಳು ನ್ಯಾಯಬೆಲೆ ಅಂಗಡಿಗಳು ಓಪನ್ ಆಗಿರುತ್ತವೆ ಅಲ್ಲದೆ ಆಹಾರ ಪದಾರ್ಥಗಳು ಹಣ್ಣು ತರಕಾರಿ ಡೈರಿ ಹಾಲು ಮತ್ತು ಇತರ ಉತ್ಪನ್ನಗಳು ಮೀನು ಮಾಂಸ ಪ್ರಾಣಿಗಳ ಆಹಾರಗಳ ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂಗಡಿ ಮಾಲೀಕರು ಕಟ್ಟುನಿಟ್ಟಾಗಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಏಪ್ರಿಲ್ 23 ರ ಬಳಿಕ ಹೂವು ಹಣ್ಣು ತರಕಾರಿ ಸಗಟು ಮಾರುಕಟ್ಟೆಗಳನ್ನು ಮುಕ್ತ ಪ್ರದೇಶ ಅಥವಾ ಮೈದಾನಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಜಾರಿಗೆ ತಂದ್ರೂ ಕೂಡ ಕಟ್ಟಿಂಗ್ ಶಾಪ್ ಬ್ಯೂಟಿ ಪಾರ್ಲರ್ಗಳು ಎಂದಿನಂತೆ ಓಪನ್ ಇರ್ತವೆ ಸಲೂನ್ ಬ್ಯೂಟಿ ಪಾರ್ಲರ್ಗಳು ಕೋವಿಡ್ ನಿಯಮವನ್ನ ಪಾಲಿಸಿ ಕಾರ್ಯಾಚರಣೆಯನ್ನು ನಡೆಸಬಹುದು ಅಂತ ಸರ್ಕಾರ ಹೇಳಿದೆ ಅಲ್ಲದೆ ಬಸ್ ಮತ್ತು ರೈಲು ಓಡಾಟಕ್ಕೆ ಅವಕಾಶವನ್ನ ನೀಡಲಾಗಿದೆ ಅನಗತ್ಯವಾಗಿ ಖಾಸಗಿ ವಾಹನಗಳಲ್ಲಿ ಓಡಾಡುವುದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಬಸ್ಗಳಲ್ಲಿ ಶೇಕಡಾ 50 ರಷ್ಟು ಮಾತ್ರ ಸೀಟ್ ಭರ್ತಿಗೆ ಅವಕಾಶವನ್ನ ಕೊಡಲಾಗಿದೆ ರಾಜ್ಯದಲ್ಲಿ ಲಾಕ್ ಡೌನ್ ಇಲ್ಲ ಕೊರೋನಾ ನಿಯಂತ್ರಣಕ್ಕೆ ಕಠಿಣಾತಿ ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಅಲ್ಲದೆ ವಿಪಕ್ಷದವರು ಸಹ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಬೇಡ ಅಂತ ಹೇಳಿದ್ದಾರೆ ಹೀಗಾಗಿ ರಾಜ್ಯದಾದ್ಯಂತ ಟಫ್ ರೂಲ್ಸ್ ತರಲಾಗಿದೆ ಅಂತ ಹೇಳಿದರು ಸರ್ಕಾರ ಕಠಿಣವಾದಂತ ನಿಲುವುಗಳನ್ನು ತೆಗೆದುಕೊಳ್ಳತಾ ಇದೆ ಹಾಗಾಗಿ ಈ ಒಂದು 14 15 ದಿನಗಳ ಏನು ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ नागा लोट दिन ओडता है करोना निग्रह नियंत्रण माड़ राज्य जनते गमी यथावत् पालन मनवियन हदिनाकु दिन लाकडौन करोना चेन मुरी साध्य अंत इडी विश्वदली कूड़ानु मान्य सिद्रामण्णवर 144 सीआरपीसी ನೀವು ಅನುಷ್ಠಾನಕ್ಕೆ ತನ್ನಿ ಅಂತ ಕೂಡನು ಇನ್ವೋಕ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅದು ಕೂಡನು ಏನು 4-5 ಜನ ಕೂಡ ನಾವು ದಾರಿಯಲ್ಲಿ ಇರಬಾರದು ಅಂತ ದೇಶದಲ್ಲಿ ಮತ್ತೆ ಲಾಕ್ ಡೌನ್ ಮಾಡಲ್ಲ ಅದೇನಿದ್ರು ಕೊನೆ ಅಸ್ತ್ರ ಮಾತ್ರ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೊರೋನಾ ಎರಡನೇ ಅಲೆ ಸುನಾಮಿ ಅಂತ ಎದ್ದಿದೆ ವೈದ್ಯರು ನರ್ಸ್ ವೈದ್ಯಕೀಯ ಸಿಬ್ಬಂದಿ ಆಂಬುಲೆನ್ಸ್ ಸಿಬ್ಬಂದಿ ಪೌರ ಕಾರ್ಮಿಕರು ತಮ್ಮ ಜೀವ ಪಣಕ್ಕಿಟ್ಟು ಕೆಲಸವನ್ನ ಮಾಡುತ್ತಿದ್ದಾರೆ ನಿಮಗೆ ನನ್ನ ಧನ್ಯವಾದ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಅಲ್ಲದೆ ದೇಶದಲ್ಲಿ ಆಕ್ಸಿಜನ್ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೇಂದ್ರ ರಾಜ್ಯ ಖಾಸಗಿ ಸಂಸ್ಥೆಗಳು ಕೂಡ ಆಕ್ಸಿಜನ್ ಒದಗಿಸ್ತಾ ಇದ್ದಾವೆ ರಾಜ್ಯಗಳಲ್ಲಿ ಹೊಸ ಹೊಸ ಆಕ್ಸಿಜನ್ ಘಟಕ ಆಗ್ತಾ ಇದೆ 1 ಲಕ್ಷಕ್ಕೂ ಹೆಚ್ಚು ಆಕ್ಸಿಜನ್ ಕಿಟ್ ಅನ್ನು ಕೊಡಲಾಗ್ತಾ ಇದೆ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದರು कोरोना संकट में देश के अनेक हिस्से में ऑक्सीजन की डिमांड बहुत ज्यादा बढ़ी है ऑक्सीजन प्रोडक्शन और सप्लाई को बढ़ाने के लिए भी कई स्तरों पर उपाय किए जा रहे हैं राज्यों में नए ऑक्सीजन प्लांट्स हो 1 लाख नए सिलेंडर पहुंचाने हो औद्योगिक इकाइयों में इस्तेमाल हो रही ऑक्सीजन का मेडिकल इस्तेमाल हो ऑक्सीजन रेल हो हर प्रयास किया जा रहा है ದೇಶದಲ್ಲಿ ಹಿಂದೆಂದಿಗಿಂತಲೂ ಕೂಡ ಈಗ ಹೆಚ್ಚು ಔಷಧಿ ಪೂರೈಕೆ ಆಗಿದೆ ಔಷಧಿ ತಯಾರಿಕಾ ಬಗ್ಗೆ ತಜ್ಞರೊಂದಿಗೆ ಚರ್ಚೆ ಆಗಿದೆ ದೇಶದ ಔಷಧ ತಯಾರಿಕಾ ವ್ಯವಸ್ಥೆ ಸುಭದ್ರವಾಗಿದೆ ವ್ಯಾಕ್ಸಿನ್ ಉತ್ಪಾದನೆ ಪೂರೈಕೆ ಕಾರ್ಯ ಸ್ಪೀಡ್ ಆಗಿದೆ ಭಾರತದ 2 ವ್ಯಾಕ್ಸಿನ್ ಮೂಲಕ ದೇಶವ್ಯಾಪಿ ಕೊರೋನಾ ವಿರುದ್ಧ ಹೋರಾಟವನ್ನ ಮಾಡುತ್ತಾ ಇದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದರು ಅಲ್ಲದೆ ದೇಶದಲ್ಲಿ 10 ಕೋಟಿ 11 ಕೋಟಿ 12 ಕೋಟಿ ಲಸಿಕೆ ನೀಡಲಾಗಿದೆ ಈಗಾಗಲೇ ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಹಿರಿಯ ನಾಗರಿಕರಿಗೆ ಲಸಿಕೆಯನ್ನು ನೀಡಲಾಗಿದೆ ಇದೀಗ 18 ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ಕೂಡ ಮೇ 1 ರಿಂದ ಈ ಮಹಾ ಲಸಿಕಾ ಅಭಿಯಾನ ಆರಂಭವಾಗ್ತಾ ಇದೆ ನೀವೆಲ್ಲಿದ್ದೀರೋ ಅಲ್ಲಿಯೇ ರಾಜ್ಯ ಸರ್ಕಾರವೇ ಲಸಿಕೆಯನ್ನು ನೀಡುತ್ತೆ ಅಂತ ಮೋದಿ ಹೇಳಿದರು ಭಾರತ ಕಿ ಕೋಲ್ಡ್ ಚೈನ್ ವ್ಯವಸ್ಥೆಗೆ ಅನುಕೂಲ ವ್ಯಾಕ್ಸಿನ್ ಹಮಾರೆ ಪಾಸ್ ಹೈ ಹಮಾರಾ ಭಾರತ 2 ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಕೆ ಸಾಥ್ दुनिया का सबसे बड़ा टीकाकरण अभियान शुरू कर पाया टीकाकरण के पहले चरण से ही गति के साथ ही इस बात पर जोर दिया गया कि ज्यादा से ज्यादा क्षेत्रों तक जरूरतमंद लोगों तक वैक्सीन पहुंचे सबसे तेजी से भारत में पहले 10 करोड़ फिर 11 करोड़ और अब 12 करोड़ वैक्सीन डोज दिए गए ದೇಶದ ಮೊದಲಿನ ಸ್ಥಿತಿ ಈಗಿಲ್ಲ ಕೊರೋನಾ ಹೋರಾಟ ಸುಧಾರಣೆ ಆಗಿದೆ ಕೊರೋನಾ ಹೋರಾಟಕ್ಕೆ ಈಗ ದೇಶ ಸನ್ನದ್ಧವಾಗಿದೆ
ಕೊರೋನಾ ವಿರುದ್ಧದ ಈ ಹೋರಾಟದಲ್ಲಿ ನಾವು ಗೆಲ್ಲುತ್ತೇವೆ ಅಂತ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಅದೇ ಹೆಚ್ಚೆಚ್ಚು ಕೊರೋನಾ ನಿಯಮಗಳ ಪಾಲನೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ನಿಯಮಗಳ ಪಾಲನೆ ಆದರೆ ಲಾಕ್ಡೌನ್ ಪ್ರಶ್ನೆಯೇ ಬರುವುದಿಲ್ಲ. ಸ್ವಚ್ಛತೆ ಕೊರೋನಾ ನಿಯಮ ಪಾಲನೆಯಿಂದ ಗೆಲುವು ನಿಶ್ಚಿತ. ದೇಶದ ಯುವ ಸಮೂಹ ಮಕ್ಕಳು ಕೂಡ ಸ್ವಚ್ಛತೆ ಬಗ್ಗೆ ಜಾಗೃತಿಯಿಂದ ಇರಬೇಕು ಅಂತ ಹೇಳಿದರು. ವ್ಯಾಕ್ಸಿನ್ಸ್ ಕಿ ಅಪ್ರೂವಲ್ಸ್ ಔರ್ ರೆಗ್ಯುಲೇಟರಿ ಪ್ರೊಸೆಸಸ್ ಕೋ ಫಾಸ್ಟ್ ಟ್ರ್ಯಾಕ್ ಪರ್ ರಖನೆ ಕೆ ಸಾಥ್ ಹಿ ಸಭಿ ಸೈಂಟಿಫಿಕ್ ಔರ್ ರೆಗ್ಯುಲೇಟರಿ ಮದತ್ ಕೋ ಬಢಾಯಾ ಗಯಾ. ದೋ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಕೆ ಸಾಥ್ ದುನಿಯಾ ಕಾ ಸಬ್ಸೆ ಬಡಾ ಟೀಕಾಕರಣ ಅಭಿಯಾನ ಶುರು ಕರ್ ಪಾಯಾ. कोरोना के बचने के जो भी उपाय है कृपया करके उनका पालन शत प्रतिशत करिए. ಲಾಕ್ಡೌನ್ ಬಗ್ಗೆ ಮಾತನಾಡಿದಂತ ಪ್ರಧಾನಿ ದೇಶವನ್ನ ಲಾಕ್ಡೌನ್ ನಿಂದ ಉಳಿಸಬೇಕಾಗಿದೆ, ಕೊನೆ ಅಸ್ತ್ರವಾಗಿ ಮಾತ್ರ ಲಾಕ್ಡೌನ್ ಅನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಮೈಕ್ರೋ ಕಂಟೈನ್ಮೆಂಟ್ ಮೇಲೆ ನಿಗಾ ವಹಿಸಬೇಕು, ಲಾಕ್ಡೌನ್ ಕೊನೆ ಅಸ್ತ್ರ ಮಾಡಿಕೊಳ್ಳುವಂತೆ ರಾಜ್ಯಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ರಾಮನವಮಿ ರಂಜಾನ್ ಆಚರಿಸಿ ಕೊರೋನಾ ನಿಯಮ ಪಾಲನೆ ಮಾಡಿ, ನಿಮ್ಮೆಲ್ಲರ ಸಾಹಸ ಧೈರ್ಯದಿಂದ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳಿದ್ದಾರೆ. ಹಮೇ ದೇಶ ಕೋ ಲಾಕ್ಡೌನ್ ಸೆ ಬಚಾನಾ ಹೈ. ಮೇ ರಾಜ್ಯೋ ಸೆ ಭಿ ಅನುರೋಧ ಕರೂಂಗಾ ಕಿ ವೋ ಲಾಕ್ಡೌನ್ ಕೋ ಅಂತಿಮ ವಿಕಲ್ಪ ಕೆ ರೂಪ ಮೇ ಹಿ ಇಸ್ತೇಮಾಲ್ ಕರೇ. लॉकडाउन से बचने की भरपूर कोशिश करनी है और माइक्रो कंटेनमेंट जोन पर ही ध्यान केंद्रित करना है. न ಕರುನಾಡಲ್ಲಿ ಕೊರೋನಾ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ನಿನ್ನೆ ಒಂದೇ ದಿನ ದಾಖಲೆಯ 21,794 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 11,98,644 ಏರಿಕೆ ಆಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 149 ಮಂದಿ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಸಾವಿನ ಸಂಖ್ಯೆ ಕೂಡ 13,646 ಏರಿಕೆ ಆಗಿದೆ. ನಿನ್ನೆ 4,571 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. 751 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಕೆ ಏರ್ತಲೇ ಇದ್ದು, ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 13,782 ಮಂದಿಗೆ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 5,70,035 ಏರಿಕೆ ಆಗಿದೆ. ನಿನ್ನೆ 92 ಮಂದಿ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಲ್ಲಿ ಸೋಂಕಿನ ಪ್ರಮಾಣ ಏರಿಕೆಯ ಜೊತೆಗೆ ಸಾವಿನ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿದೆ. ಸರ್ಕಾರ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೊರೋನಾ ಸೋಂಕಿತರ ಹೋಮ್ ಐಸೋಲೇಷನ್ಗೆ ಸಂಬಂಧಪಟ್ಟಂತಹ ಹೊಸ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ರೋಗ ಲಕ್ಷಣ ಇಲ್ಲದವರು, ಸಾಧಾರಣ ಲಕ್ಷಣ ಇರುವವರು ಮನೆಯಲ್ಲಿದ್ದು ವೈದ್ಯರ ಸೂಚನೆಯ ಮೇರೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ದೂರವಾಣಿ ಮೂಲಕ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ಚರ್ಚಿಸಬೇಕು ಅಂತ ಸೂಚಿಸಿದೆ. ಇನ್ನು ಹೋಮ್ ಐಸೋಲೇಷನ್ಗೆ ಮನೆಯಲ್ಲಿ ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಶೌಚಗೃಹ ಇರುವಂತದ್ದು ಕಡ್ಡಾಯವಾಗಿದೆ. ಜ್ವರದ ತೀವ್ರತೆ ಹೆಚ್ಚಿದ್ದವರು, ಉಸಿರಾಟ ಸಮಸ್ಯೆ ಇದ್ದಂಥವರು ಆಸ್ಪತ್ರೆಗೆ ದಾಖಲಾಗಲೇಬೇಕಾಗಿದೆ. ಸದ್ಯ ರಾಜ್ಯದ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯೂ ಎದುರಾಗಿರುವುದರಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ.